ತರಳಬಾಳು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾರೆ. ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಸೊ ಇವತ್ತಿನ ತರಗತಿ ಪ್ರಿಯ ವಿದ್ಯಾರ್ಥಿಗಳೇ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ಭಾಗದ ಅಧ್ಯಾಯ 2 ಭಾರತದ ವಿದೇಶಾಂಗ ನೀತಿ. ಸಮಾಜ ವಿಜ್ಞಾನ ವಿಷಯ ರಾಜ್ಯಶಾಸ್ತ್ರ ಭಾಗ ಅಧ್ಯಾಯ 2 ಭಾರತ ವಿದೇಶಾಂಗ ನೀತಿ. ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ನೋಡಿ, ಈ ಒಂದು ಪಾಠಭಾಗದಲ್ಲಿ ನಾವು ಭಾರತದ ವಿದೇಶಾಂಗ ನೀತಿಯ ಅರ್ಥ, ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಮೂಲಭೂತವಾದಂಥ ಅಂಶಗಳು, ಪಂಚಶೀಲ ತತ್ವಗಳು ಮತ್ತು ಹಲಿಪ್ತ ನೀತಿ, ಹೀಗೆ ವಿವಿಧ ಪ್ರಮುಖ ಪ್ರಕಾರದ ಅಂಶಗಳನ್ನು ಈ ಪಾಠಭಾಗದಲ್ಲಿ ನಾವು ಹಂತ ಹಂತವಾಗಿ ತಿಳಿತಾ ಹೋಗ್ತೀವಿ. ಪ್ರಿಯ ವಿದ್ಯಾರ್ಥಿಗಳು, ಪ್ರಿಯ ವಿದ್ಯಾರ್ಥಿಗಳೇ, ನಮಗೀಗಾಗಲೇ ಗೊತ್ತಿದೆ ಇಡೀ ವಿಶ್ವದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿವೆ. ಎಷ್ಟು? ಸುಮಾರು 200ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ಇರೋದನ್ನು ನಾವು ವಿಶ್ವದಲ್ಲಿ ಗಮನಿಸ್ತೇವೆ. ಹೀಗೆ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಅವಲಂಬಿಸಿ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಸಹಕಾರವನ್ನು ಕೊಟ್ಟು ಸಹಕಾರವನ್ನು ಪಡೆದು ಏನ್ಮಾಡ್ತಾ ಇದೆ, ಇವತ್ತು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಥ ಮಾಡ್ಕೊಡಿ, ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ರಾಷ್ಟ್ರಗಳು ಯಾವ ರೀತಿಯಾದಂಥ ಸಂಬಂಧಗಳನ್ನು ಹೊಂದಿವೆ, ಕ್ರೋಢೀಕರಣ ಮಾಡಿಕೊಂಡಿವೆ ಎಂಬುದನ್ನು ಈ ಪಾಠ ಭಾಗದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ವಿದೇಶಾಂಗ ನೀತಿಯಲ್ಲಿ ಒಂದು ರಾಷ್ಟ್ರ ಯಾವ ರೀತಿಯಾದಂಥ ಸಂಬಂಧವನ್ನು ಇನ್ನೊಂದು ರಾಷ್ಟ್ರದೊಂದಿಗೆ ಹೊಂದಿದೆ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಡೆಗೆ ವ್ಯವಹರಿಸುವಾಗ ಅಥವಾ ಒಂದು ಸಂಬಂಧವನ್ನು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ನೀತಿಯನ್ನು ಅನುಸರಿಸ್ತಾ ಇದೆ, ಸೊ ಇದನ್ನು ನಾವು ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೇವೆ. ಸರಳೀಕರಣವಾಗಿ ಹೇಳೋದಾದರೆ, ಒಂದು ರಾಷ್ಟ್ರ ಅನ್ಯ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೇವೆ. ಒಂದು ರಾಷ್ಟ್ರ ಈಗ ಭಾರತ ದೇಶ ಅಮೆರಿಕ ದೇಶದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿನೇ ಬೇರೆ, ಸ್ನೇಹತ್ವ ಸಂಬಂಧದಿಂದ ಇರ್ತವೆ, ಬಹಳ ವಿಶ್ವಾಸದಿಂದ ಇರ್ತವೆ, ಸಹಕಾರದಿಂದ ಇರ್ತವೆ. ಅದೇ ಚೀನಾದೊಂದಿಗೆ ವ್ಯವಹರಿಸುವಾಗ, ಪಾಕಿಸ್ತಾನದೊಂದಿಗೂ ವ್ಯವಹರಿಸುವಾಗ ನಮ್ಮ ನೀತಿ ಏನಾಗಿರುತ್ತೆ ಎಂಬುದನ್ನು ಕುರಿತು ಈ ವಿದೇಶಾಂಗ ನೀತಿಯಲ್ಲಿ ನಾವು ತಿಳಿತಾ ಹೋಗ್ತೇವೆ. ಒಂದು ವಿದೇಶಾಂಗ ನೀತಿ ಅಂದರೆ ಒಂದು ರಾಷ್ಟ್ರ ಅನ್ಯ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿಯನ್ನು ವಿದೇಶಾಂಗ ನೀತಿ ಅಂತೇಳಿ ಕರೀತೇವೆ. ಅರ್ಥ ಆಗ್ತಿದೆಯಾ ಪ್ರಿಯ ವಿದ್ಯಾರ್ಥಿಗಳೇ? ಯಾಕೆಂದರೆ ಎಕ್ಸಾಮಲ್ಲಿ ಒಂದು ಅಥವಾ ಎರಡು ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ ಏನು, ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿಯನ್ನು ವಿದೇಶಾಂಗ ನೀತಿ ಅಂತೇಳಿ ಕರೀತಾರೆ. ಹೇಗೆ ಒಂದು ಸಮಾಜದಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ನಗರದಲ್ಲಿ ಮಾನವ ಏಕಾಂಗಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನದ್ರ ದುಡ್ಡು ಇರ್ಬೋದು, ದೊಡ್ಡ ಮನೆ ಇರ್ಬೋದು, ಓಡಾಡಲಿಕ್ಕೆ ಕಾರ್ ಇರ್ಬೋದು, ಆದರೆ ನಾವು ಸ್ವಾವಲಂಬಿಗಳಾಗಿ ಯಾರ ಆಶ್ರಯವನ್ನು ಪಡೆಯದೆ, ಯಾರ ಸಹಕಾರವನ್ನು ಪಡೆಯದೆ ನಾವೇನಾಗಿ ಸ್ವತಂತ್ರವಾಗಿ ಬದುಕುವುದು ಕಷ್ಟ ಸಾಧ್ಯ. ಹೇಗೆ ಮಾನವ ಏಕಾಂಗಿಯಾಗಿ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ಇಡೀ ವಿಶ್ವದಲ್ಲಿ ಒಂದು ರಾಷ್ಟ್ರ ಏಕಾಂಗಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ನೈಸರ್ಗಿಕವಾಗಿ ಸಂಪನ್ಮೂಲಗಳನ್ನು ಹೊಂದಿದೆ, ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿದೆ, ಆದರೂ ಕೂಡ ನನಗೆ ಯಾವ ರಾಷ್ಟ್ರದ ಸಹಾಯನೂ ಬೇಡಪ್ಪ, ಯಾವ ರಾಷ್ಟ್ರದೊಂದಿಗೆ ನಾನು ಫ್ರೆಂಡ್ಶಿಪ್ನ ಇಟ್ಕೊಳ್ಳೋದಿಲ್ಲ, ಯಾವ ರಾಷ್ಟ್ರದೊಂದಿಗೆ ನಾನು ವೈರತ್ವವನ್ನು ಕಟ್ಕೊಳ್ಳೋದಿಲ್ಲ. ಈ ರೀತಿಯಾದಂಥ ಮನೋಧೋರಣೆಯನ್ನು ಮನೋನಿಲುವನ್ನು ಹೊಂದಿ ಏಕಾಂಗಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಯಾವುದೋ ಕಾರಣದಲ್ಲಿ ಅಥವಾ ಯಾವುದೋ ವಿಧದಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ ಅವಲಂಬಿತವಾಗಿರುತ್ತೆ, ಇನ್ನೊಂದು ರಾಷ್ಟ್ರವನ್ನು ಅವಲಂಬಿಸಿರುತ್ತೆ. ಉದಾಹರಣೆಗೆ ಅರಬ್ ರಾಷ್ಟ್ರ, ಇಡೀ ವಿಶ್ವಕ್ಕೆ ಇವತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿರುವಂತಹ ರಾಷ್ಟ್ರ. ಅರ್ಥ ಆಗ್ತಿದೆಯಾ? ಅಪಾರ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಆಗ್ತಿದೆ, ಶ್ರೀಮಂತ ರಾಷ್ಟ್ರ ಅರಬ್ ರಾಷ್ಟ್ರ. ಆದರೆ ಶ್ರೀಮಂತ ರಾಷ್ಟ್ರ ಅಂತ ಅಂದ್ಕೊಂಡು ಅದು ಇನ್ನೊಂದು ರಾಷ್ಟ್ರದೊಂದಿಗೆ ಅವಲಂಬನೆ ಆಗಿದೆಯೋ ಆಗಿಲ್ವೋ? ಆಗಿದೆ. ಯಾಕಾಗಿದೆ? ಪೆಟ್ರೋಲ್ ಉತ್ಪನ್ನ ಜಾಸ್ತಿ ಆಗ್ತಿದೆ, ಅದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ, ಆಹಾರ ಪದಾರ್ಥಗಳನ್ನು ಬೆಳೀತಿಲ್ಲ. ಯಾಕೆಂದರೆ ಮರುಭೂಮಿ, ಅರಬ್ ರಾಷ್ಟ್ರಗಳು ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಮರುಭೂಮಿ, ಅಲ್ಲಿ ಅಪಾರ ಪ್ರಮಾಣದ
ಪೆಟ್ರೋಲಿಯಂ ಸಿಗ್ಬೋದು, ಆದರೆ ಆಹಾರ ಉತ್ಪನ್ನಗಳು ಪೆಟ್ರೋಲಿಯಂ ಕುಡ್ಕೊಂಡು ಇರ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಸ್ವಲ್ಪ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಅದೇನು ಮಾಡುತ್ತೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ರಫ್ತು ಮಾಡಿ ಆ ದೇಶಗಳಿಂದ ಆಹಾರ ಉತ್ಪನ್ನಗಳನ್ನು ತರಿಸ್ಕೊಡುತ್ತೆ, ನೀರನ್ನು ತರಿಸ್ಕೊಡುತ್ತೆ, ಸಾಂಬಾರ ಪದಾರ್ಥಗಳನ್ನು ತರಿಸ್ಕೊಡುತ್ತೆ. ಉದಾಹರಣೆಗೆ ನಾವೇ ಅರಬ್ ರಾಷ್ಟ್ರಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತರಿಸ್ಕೊಡ್ತೇವೆ. ಅದಕ್ಕೆ ಪೂರಕವಾಗಿ ಇಲ್ಲಿಂದ ನಾವು ಅಲ್ಲಿ ಏನ್ಮಾಡ್ತೇವೆ ಆಹಾರ ಉತ್ಪನ್ನಗಳನ್ನ ಸಾಂಬಾರ ಪದಾರ್ಥಗಳನ್ನ ರಫ್ತು ಮಾಡ್ತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಹೀಗೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತ ನೀತಿ ಇದಾಗಿದೆ. ಬರೇ ವಿದೇಶಾಂಗ ನೀತಿ ಕೇವಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಪದ್ಧತಿಯಲ್ಲಿ ಮಾತ್ರ ಇರಲಿಲ್ಲ, ಇಂದ ರಾಜಪ್ರಭುತ್ವದಲ್ಲೂ ಇತ್ತು. ಇದೇ ಕೃಷ್ಣದೇವರಾಯ ಅರಬ್ ರಾಷ್ಟ್ರಗಳೊಂದಿಗೆ ವ್ಯಾಪಾರದ ಸಂಪರ್ಕವನ್ನ ಇಟ್ಕೊಂಡಿದ್ದ. ಅರ್ಥಾತ್ ಇದೆಯಾ, ವ್ಯಾಪಾರದ ಸಂಪತ್ತವನ್ನ ಇಟ್ಕೊಂಡಿದ್ದ. ಇಲ್ಲಿಂದ ಅರಬ್ ರಾಷ್ಟ್ರಗಳಿಗೆ ಸಾಂಬಾರ ಪದಾರ್ಥಗಳನ್ನ ಕಳಿಸ್ಕೊಡ್ತಿದ್ದ, ಸುಗಂಧ ದ್ರವ್ಯಗಳನ್ನ ಕಳಿಸ್ಕೊಡ್ತಾ ಇದ್ದ. ಜೊತೆಗೆ ಅರಬ್ನಿಂದ ಏನು ಪೆಟ್ರೋಲಿಯಂ ಉತ್ಪನ್ನ ತರಿಸ್ಕೊಡ್ತಿದ್ದಾಗ ಕೃಷ್ಣದೇವರಾಯ ಏನ್ ತರಿಸ್ಕೊಡ್ತಿದ್ದ? ಯುದ್ಧ ಮಾಡ್ಲಿಕ್ಕೆ ಏನ್ ಬೇಕಾಗಿತ್ತು? ಅವಾಗ ಕುದುರೆಗಳು ಬೇಕಾಗಿತ್ತು. ಅರಬ್ ವಿಶ್ವಗಳನ್ನ ಅರಬ್ ದೇಶದಿಂದ ಕುದುರೆಗಳನ್ನು ತರಿಸ್ಕೊಳ್ತಾ ಇದ್ದ. ಅದಕ್ಕೆ ಪೂರ್ವಕವಾಗಿ ಆಹಾರ ಉತ್ಪನ್ನಗಳನ್ನ ಶ್ರೀಕೃಷ್ಣದೇವರಾಯ ಸುಗಂಧ ದ್ರವ್ಯಗಳನ್ನ ಅರಬ್ ದೇಶಕ್ಕೆ ರಫ್ತು ಮಾಡ್ತಿದ್ದ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ, ಈ ವಿದೇಶಾಂಗ ನೀತಿ ಅನ್ನೋದು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ ಅನುಸರಿಸುವಂತಹ ನೀತಿಯಾಗಿದೆ. ನಿಮಗೆಲ್ಲೇ ನೋಡಿ, ವಿಶ್ವದ ಅನೇಕ ರಾಷ್ಟ್ರಗಳು, ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ವಿದೇಶಾಂಗ ನೀತಿಯನ್ನ ಹೊಂದಿದೆ. ಯಾಕೆಂದ್ರೆ ಯಾವ ರಾಷ್ಟ್ರವೂ ಕೂಡ ಸ್ವತಂತ್ರವಾಗಿ ಜೀವಿಸಲಿಕ್ಕೆ, ಸ್ವತಂತ್ರವಾಗಿ ಜೀವಿಸಿದ್ರೂ ಕೂಡ ಏಕಾಂಗಿಯಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಯಾವುದೋ ವಿಧದಲ್ಲಿ ಇನ್ನೊಂದು ರಾಷ್ಟ್ರದೊಂದಿಗೆ ಏನಾಗಬೇಕಾಗತ್ತೆ, ಅವಲಂಬನೆಗೆ ಒಳಗಾಗಿರ್ಬೇಕಾಗತ್ತೆ. ಹಾಗೆ ನಮ್ಮ ಭಾರತ ದೇಶವು ಕೂಡ ತನ್ನದೇ ಆದಂತಹ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಕೋಟ್ಯಾನುಗಟ್ಟಲೆ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ, ಆ ವಿಪುಲವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಿವೆ, ಮಾನವ ಶಕ್ತಿ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಭಾರತ ದೇಶ ತನ್ನದೇ ಆದಂತಹ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಈ ವಿದೇಶಾಂಗ ನೀತಿ ನಮ್ಮ ಭಾರತ ದೇಶ 1947 ಯಾಕೆಂದ್ರೆ 1947ಕ್ಕಿಂತ ಮುಂಚೆ ನಾವು ಅನ್ಯರ ವಶದಲ್ಲಿದ್ದು, ಬ್ರಿಟಿಷರ ವಶದಲ್ಲಿದ್ದು, ನಮ್ಗೆ ಯಾವುದೇ ಸ್ವತಂತ್ರ ಇರಲಿಲ್ಲ. ಆದ್ರಿಂದ ನಾವು ವಿದೇಶಾಂಗ ನೀತಿಯನ್ನ ಅಳವಡಿಸ್ಕೊಂಡಿರಲಿಲ್ಲ. ಯಾವಾಗ ನಮ್ಮ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನ ಪಡಿತೋ, ಆಗ ನಮ್ಮ ದೇಶ ತನ್ನದೇ ಆದಂತ ಒಂದು ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದ್ದು. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಮ್ಮ ವಿದೇಶಾಂಗ ನೀತಿಯ ರೂವಾರಿ ಯಾರು, ಯಾರಿರ್ಬೋದು? ಯೋಚನೆ ಮಾಡಿ ಒಂದು ನೆನ್ಸ್ಕೊಟ್ಟಿದ್ದೀನಿ ನೋಡಿ. 1947ರಲ್ಲಿ ಭಾರತ ದೇಶ ಸ್ವತಂತ್ರ ಆಯಿತು. ಆಗ ಭಾರತ ದೇಶ ತನ್ನದೇ ಆದಂತಹ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿತ್ತು. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಆಗ್ತಿದೆಯಾ? ಎಸ್. ಆಗಿನ ಭಾರತದ ಮೊದಲ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಾಹರಲಾಲ್ ನೆಹರೂರವರು ಭಾರತದ ವಿದೇಶಾಂಗ ನೀತಿಯ ರೂವಾರಿ, ಶಿಲ್ಪಿ ಅಂತೇಳಿ ಕರೀತಾರೆ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ, ಭಾರತ ದೇಶದಲ್ಲಿ ಹೊಸ ಸರ್ಕಾರ ರಚನೆಯಾದಾಗ ನೆಹರೂರವರು ಪ್ರಧಾನಮಂತ್ರಿಗಳಾದರು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದಂತಹ ಸಂಬಂಧವನ್ನು ಹೊಂದಲಿಕ್ಕೆ, ಅರ್ಥ ಆಗ್ತಿದೆಯಾ, ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನ ಕೂಡ ತಮ್ಮ ಬಳಿನೇ ಇಟ್ಕೊಂಡು ಭಾರತ ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನ ರೂಪಿಸಿದಂತಹ ಕೀರ್ತಿ ರೂವಾರಿ ಪಂಡಿತ್ ಜವಾಹರಲಾಲ್ ನೆಹರೂರವರಿಗೆ ಸಲ್ಲುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನ ನಾವು ಯಾರೂ ಕೂಡ ಇಂದಿಗೂ ಕೂಡ ಮರೆಯಂಗಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಅರ್ಥ ಆಗ್ತಿದೆಯಾ, ಪಂಡಿತ್ ಜವಾಹರಲಾಲ್ ನೆಹರೂರವರನ್ನ ನಾವು ಭಾರತದ ವಿದೇಶಾಂಗ ನೀತಿಯ ರೂವಾರಿ ಅಂತೇಳಿ ಕರೀತೇವೆ. ಯಾಕೆಂದ್ರೆ ಇವರು ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನ ಆ ಸಂದರ್ಭದಲ್ಲಿ ರೂಪಿಸಿದ್ರಿಂದ. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಮ್ಮ ನೆಹರೂರವರು ಅಥವಾ ಭಾರತ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಯಾಕೆ ಹೊಂದಬೇಕು, ಅದಕ್ಕೆ ಕೆಲವು ಉದ್ದೇಶಗಳಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು? ಉದ್ದೇಶಗಳನ್ನ ಭಾರತದ ವಿದೇಶಾಂಗ ನೀತಿ ಹೊಂದಿದೆ, ಯಾವ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ಹೊಂದಬೇಕು ಅಂದ್ರೆ, ಇವತ್ತು ನಾವು ಏಕಾಂಗಿಯಾಗಿ ಇದೀವಿ ಅಂದ್ರೆ ಸುಲಭವಾಗಿ ಪಕ್ಕದವರು ನಮ್ಮ ಮೇಲೆ ದಾಳಿ ಮಾಡಬಹುದು. ನಮ್ಮ ದೇಶ ಸ್ವತಂತ್ರವಾದಂತಹ ನಮ್ಮ ಭಾರತ ದೇಶ ಒಂದು ಉತ್ತಮವಾದಂತಹ ಸ್ನೇಹ ಸಂಬಂಧವನ್ನ, ತನ್ನದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಹೊಂದಿಲ್ಲ ಅಂದ್ರೆ ಪರಕೀಯರ ಕಣ್ಣು ನಮ್ಮ ಮೇಲೆ ಬೀಳುತ್ತೆ. ಸೊ ಅದರಿಂದ ಭಾರತ ದೇಶ ಒಂದು ಪ್ರಮುಖವಾದಂತಹ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಹೊಂದಿದ್ದು
ಆ ಹೊಂದುವಂತ ಉದ್ದೇಶ, ಮೊದಲನೇ ಉದ್ದೇಶ ರಾಷ್ಟ್ರದ ಭದ್ರತೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ತಲೆಯಲ್ಲಿ ಇರಲಿ, ರಾಷ್ಟ್ರದ ಭದ್ರತಾ ಉದ್ದೇಶದಿಂದ ರಾಷ್ಟ್ರದ ಭದ್ರತೆ. ನೋಡಿ, ನಾವು ಸ್ವತಂತ್ರವಾಗಿದ್ದೀವಿ ಅಂದ್ರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಮೇಲೆ ಮುಗಿ ಬಿಡ್ತಾರೆ ಸುಮ್ ಸುಮ್ಮನೆ. ಯಾಕೆಂದ್ರೆ ಇವತ್ತು ಇಡೀ ವಿಶ್ವ ಭಾರತದ ಭಾರತ ನಾಗಾಲೋಡದಲ್ಲಿ ಅಭಿವೃದ್ಧಿಯ ಪದದಂತ ನಾಗಾಲೋಡದಲ್ಲಿ ಓಡ್ತಾ ಇದೆ. ಇದರಿಂದ ಚೀನಾಕ್ಕೂ ಕಂಡುಬಿದ್ದಿದೆ, ಪಾಕಿಸ್ತಾನಕ್ಕೂ ಕಂಡುಬಿದ್ದಿದೆ. ಕೆಲವು ರಾಷ್ಟ್ರಗಳು ಮಿತ್ರತ್ವರಂತೆ ವರ್ತಿಸಿದ್ರು ಕೂಡ ಹಿಂದೆ ಅವಕ್ಕೂ ಕೂಡ ಭಯ ಇದೆ, ನಮ್ಮನ್ನ ಮೀರಿಸಿ ಭಾರತ ಬೆಳೀತಿದೆ ಅಂದ್ಬಿಟ್ಟು ಅದರಿಂದ ಕುಟಿಲತೆಯನ್ನ ಮಾಡ್ತವೆ. ಆ ಕಾರಣಕ್ಕೋಸ್ಕರ ಪರಸ್ಪರ ರಾಷ್ಟ್ರಗಳೊಂದಿಗೆ ಒಂದು ಸಹಕಾರಿತವಾದಂತಹ ಸಂಬಂಧವನ್ನ ಹೊಂದುವಂತಹ ಸಲುವಾಗಿ, ಒಂದು ರಾಷ್ಟ್ರವಾದ ಭದ್ರತೆಯ ಸಲುವಾಗಿ ಭಾರತ ದೇಶ ತನ್ನದೇ ಆದಂತಹ ಒಂದು ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಈ ರಾಷ್ಟ್ರದ ಭದ್ರತಾ ದೃಷ್ಟಿಯಿಂದ ನಮ್ಮ ವಿದೇಶಾಂಗ ನೀತಿ ಅತ್ಯಂತ ಪ್ರಮುಖವಾಗಿದೆ. ಇನ್ನು ಎರಡನೇ ಪ್ರಮುಖ ಉದ್ದೇಶ ರಾಷ್ಟ್ರದ ಆರ್ಥಿಕ ಸಂವರ್ಧನೆಗೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ಏನು ಆರ್ಥಿಕ ಸಂವರ್ಧನೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ. ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದ್ಬೇಕು ಅಂದ್ರೆ ಪರರಾಷ್ಟ್ರದ ಸಹಕಾರ, ಪರಸ್ಪರ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ. ಈಗ ಉದಾಹರಣೆಗೆ, ನಮ್ಮಲ್ಲಿ ಅಪಾರ ಪ್ರಮಾಣದ ಸೆಣಬನ್ನ ಬೆಳಿತೇವೆ, ಅಪಾರ ಪ್ರಮಾಣದ ಆಹಾರ ಧಾನ್ಯಗಳನ್ನ ಬೆಳಿತೇವೆ, ನಮ್ಗೆ ಎಷ್ಟು ಬೇಕಷ್ಟು ಬಳಸ್ಕೊಳ್ತೇವೆ, ಇನ್ನು ಮಿಕ್ಕಿದ್ದು ವೇಸ್ಟ್ ಆಗುತ್ತಲ್ವ? ನಾವು ಉತ್ತಮವಾದಂತ ಒಂದು ಸಂಬಂಧವನ್ನು ಹೊಂದಿದ್ರೆ ವೇಸ್ಟ್ ಆಗುತ್ತೆ. ಅದೇ ಹಾಗೆ ನಾವು ಬಳದು ಹೆಚ್ಚುವರಿಯಾದಂತಹ ವಸ್ತು ಆಹಾರ ಪದಾರ್ಥಗಳನ್ನಾಗಿರ್ಬೋದು, ಸೆಣಬಾಗಿರ್ಬೋದು, ಮುಂತಾದ ಖನಿಜ ಸಂಪನ್ಮೂಲಗಳನ್ನ ಬೇರೆ ರಾಷ್ಟ್ರಗಳಿಗೆ ನಾವೇನ್ ಮಾಡ್ತೀವಿ, ರಫ್ತು ಮಾಡ್ತೀವಿ. ಅಲ್ಲಿ ಅದರಿಂದ ನಮ್ಗೆ ಆದಾಯ ಬರುತ್ತೆ, ಈ ಆದಾಯದಿಂದ ನಮ್ಮ ಆರ್ಥಿಕ ಸಂವರ್ಧನೆ ಆಗುತ್ತೆ. ಉದಾಹರಣೆಗೆ, ಈಗ ಮೊನ್ನೆ ಚೀನಾ ಕರೋನಾ ತಂದಿದ್ರಿಂದ ನಾವೇನ್ ಮಾಡಿದ್ವಿ, ಇವತ್ತು ಚೀನಾದ ವಸ್ತುಗಳನ್ನ ಬಹಿಷ್ಕಾರ ಮಾಡಿದ್ವಿ. ಇದರಿಂದ ಚೀನಾಗೇನು ನಷ್ಟನ? ಚೀನಾಗೆ ಖಂಡಿತ ನಷ್ಟ. ಯಾಕೆಂದ್ರೆ ಚೀನಾದ ವಸ್ತುಗಳನ್ನ ಖರೀದಿಸಿದಂತ ಸಂದರ್ಭದಲ್ಲಿ ಅದರ ಲಾಭವೆಲ್ಲ ನಮ್ಮ ದೇಶದಿಂದ ಚೀನಾ ದೇಶಕ್ಕೆ ಹೋಗೋದು, ಚೀನಾ ಅಭಿವೃದ್ಧಿಯನ್ನ ಹೊಂದಿದೆ. ಸೊ ಆ ಕಾರಣಕ್ಕೋಸ್ಕರ ಆ ದೇಶವನ್ನ ಆರ್ಥಿಕವಾಗಿ ಏನ್ ಮಾಡ್ಬೇಕು, ಅಲೋನ್ ಆಗಿ ಇಡಬೇಕು, ಏಕಾಂಗಿ ಆಗಿ ಇಡಬೇಕು ಅಂದ್ಬಿಟ್ಟು ನಾವು ಚೀನಾದ ವಸ್ತುಗಳನ್ನ ಬಹಿಷ್ಕರಿಸಿದ್ವಿ. ಸೊ ಆದ್ರೆ ಈ ವಿದೇಶಾಂಗ ನೀತಿಯನ್ನ ನಾವು ವಿವಿಧ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡ ಹೋದ್ರೆ ಪರಸ್ಪರ ರಾಷ್ಟ್ರಗಳೊಂದಿಗೆ ಉತ್ತಮವಾದಂತಹ ಆರ್ಥಿಕ ಸಮೃದ್ಧಿಯನ್ನ, ಆರ್ಥಿಕ ಸದೃಢತೆಯನ್ನ ನಾವು ಸಾಧಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇನ್ನು ಮುಂದಿನ ಪ್ರಮುಖವಾದಂತಹ ಮತ್ತೊಂದು ಅಂಶ, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ಪರಿಚಯಿಸುವುದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳು, ಸಾಂಸ್ಕೃತಿಕ ಮೌಲ್ಯಗಳು, ಸಾಂಸ್ಕೃತಿಕ ಮೌಲ್ಯಗಳ ಪರಿಚಯ. ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಒಂದು ದೇಶ ತನ್ನದೇ ಆದಂತಹ ಸಾಂಸ್ಕೃತಿಕ ಮೌಲ್ಯಗಳನ್ನ ಒಳಗೊಂಡಿರುತ್ತೆ. ಸೊ ನಾವು ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದಾಗ ನಮ್ಮ ದೇಶದ ಸಾಂಸ್ಕೃತಿಕ ಪ್ರತಿನಿಧಿಗಳು ಆ ದೇಶಕ್ಕೆ ಹೋಗಿ ನಮ್ಮ ದೇಶದ ಸಂಸ್ಕೃತಿಯನ್ನ ಪರಿಚಯಿಸ್ಬೋದು. ಅದೇ ರೀತಿ ಬೇರೆ ದೇಶದ ಸಾಂಸ್ಕೃತಿಕ ಅಥವಾ ಅಲ್ಲಿನ ಪ್ರತಿನಿಧಿಗಳು ನಮ್ಮ ದೇಶಕ್ಕೆ ಬಂದು ತಮ್ಮ ಸಂಸ್ಕೃತಿಯನ್ನ, ಧರ್ಮವನ್ನ ಏನ್ ಮಾಡ್ಬೋದು, ನಮ್ಗೆ ಪರಿಚಯಿಸುವಂತ ಕೆಲಸವನ್ನ ಮಾಡ್ಬೋದು. ಅದು ಯಾವಾಗ ನಾವು ಇನ್ನೊಂದು ರಾಷ್ಟ್ರದೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನ ಅಥವಾ ಹಿಡಿತವನ್ನ ಇಟ್ಕೊಂಡಾಗ ಮಾತ್ರ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಮತ್ತೊಂದು ಪ್ರಮುಖವಾದಂತ ಅಂಶ ಏನಪ್ಪಾ, ಇದರ ಉದ್ದೇಶ ಏನಪ್ಪಾ ಅಂದ್ರೆ ಮಿತ್ರ ರಾಷ್ಟ್ರಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನ ಹತ್ತಿಕ್ಕುವುದು. ಈಗ ಉದಾಹರಣೆಗೆ, ನಮ್ಮ ಮೇಲೆ ಚೀನಾ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇದೆ, ಆದರೂ ಕೂಡ ಸುಲಭವಾಗಿ ಯುದ್ಧ ಮಾಡೋಕ್ಕಾಗ್ತಿಲ್ಲ. ಯಾಕೆ ಯುದ್ಧ ಮಾಡೋಕ್ಕೆ ಭಾರತಕ್ಕಿಂತ ಕಡಿಮೆ ರಕ್ಷಣಾ ಸಾಮಗ್ರಿಗಳನ್ನು ಹೊಂದಿದೆಯಾ ಅದು? ಇಲ್ಲ, ನಮಗಿಂತ ಅಪಾರ ಪ್ರಮಾಣದ ರಕ್ಷಣಾ ಸಾಮಗ್ರಿಗಳನ್ನು ಚೀನಾ ದೇಶ ಹೊಂದಿದ್ರೂ ಕೂಡ ನಮ್ಮ ದೇಶದ ಮೇಲೆ ಯುದ್ಧ ಮಾಡಲಿಕ್ಕೆ ಅದು ಕಾಲ್ ಕರ್ಕೊಂಡು ಬರಲಿಕ್ಕೆ ಹೆದರ್ತಾ ಇದೆ. ಕಾರಣ, ಭಾರತಕ್ಕೆ ಮಿತ್ರ ರಾಷ್ಟ್ರಗಳ ಸಂಖ್ಯೆ ಹೆಚ್ಚಿದೆ. ಚೀನಾ ಏನಾದರೂ ಸುಲಭವಾಗಿ ಭಾರತದ ಮೇಲೆ ದಪ್ಪ ದಾಳಿ ಮಾಡಿದ್ರೆ, ಒಂದು ಕಡೆಯಿಂದ ಜಪಾನ್ ದಾಳಿ ಮಾಡುತ್ತೆ, ರಷ್ಯಾ ಭಾರತದ ಪರವಾಗಿ ನಿಂತ್ಕೊಳ್ಳುತ್ತೆ, ಅಮೆರಿಕ ಭಾರತದ ಪರವಾಗಿ ನಿಂತ್ಕೊಳ್ಳುತ್ತೆ, ಇಸ್ರೇಲ್ ಭಾರತದ ಪರವಾಗಿ ನಿಂತ್ಕೊಳ್ಳುತ್ತೆ. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಭಾರತದ ಮಿತ್ರ ರಾಷ್ಟ್ರಗಳಾಗಿರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ಪರವಾಗಿ ನಿಂತ್ಕೊಳ್ತವೆ. ಸುಲಭವಾಗಿ ಚೀನಾಕ್ಕೆ ಸೋಲಾಗುತ್ತೆ, ಸೋಲಗಿಂತ ಹೆಚ್ಚಾಗಿ ಅಪಮಾನ ಆಗುತ್ತೆ. ಆ ಕಾರಣದಿಂದ ಚೀನಾ ನಮ್ಮ ದೇಶಕ್ಕೆ ಯುದ್ಧ ಮಾಡಲಿಕ್ಕೆ ಕಾಲ ಬರಲಿಕ್ಕೆ ಹಿಂಜರಿತಿದೆ. ಅದರಿಂದ ನಮ್ಮ ಭಾರತ ದೇಶ ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡಿದೆ. ಇದು ನಮ್ಮ ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ಉದ್ದೇಶ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನ ಕೊನೆಯ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಯನ್ನ ಸಾಧಿಸುವುದು. ನೋಡಿ, ಇದು ನಮ್ಮ ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ಉದ್ದೇಶ. ನಮ್ಮ ಉದ್ದೇಶ ಕೇವಲ ಅಭಿವೃದ್ಧಿ ಹೊಂದೋದು, ಯುದ್ಧಗಳನ್ನ ಮಾಡೋದು ಅಲ್ಲ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನ ಉಂಟು ಮಾಡುವಂತಹ ಪ್ರಮುಖವಾದಂತಹ ಉದ್ದೇಶವನ್ನ ನಮ್ಮ ವಿದೇಶಾಂಗ ನೀತಿ ಹೊಂದಿದೆ. ಈ ಪ್ರಮುಖವಾದಂತಹ ಗುರಿಗಳನ್ನ ಮತ್ತು ಉದ್ದೇಶಗಳನ್ನ ನಮ್ಮ ವಿದೇಶಾಂಗ ನೀತಿ ಹೊಂದುವುದರ ಮುಖಾಂತರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದ ಹೆಸರನ್ನ ಭಾರತ ದೇಶ ಪಡೆದಿದೆ. ಒಂದು ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆಗಾಗಿ, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಇತರ ರಾಷ್ಟ್ರಗಳಿಗೆ ಪರಿಚಯಿಸುವುದು, ಮಿತ್ರ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕುವುದು, ಕೊನೆಯದು ಅಂತಾರಾಷ್ಟ್ರೀಯ ಮಟ್ಟದ ಶಾಂತಿ ಮತ್ತು ಸಹಬಾಳ್ವೆಯನ್ನು ಸಾಧಿಸುವುದು ಮುಂತಾದ ಪ್ರಮುಖ ಅಂಶಗಳನ್ನು ನಮ್ಮ ವಿದೇಶಾಂಗ ನೀತಿ ಇವತ್ತು ರೂಪಿಸ್ಕೊಳ್ಳುತ್ತಾ ಬರ್ತಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು, ಇವರು ಗುರಿಗಳನ್ನು ತಿಳ್ಕೊಂಡು ಉದ್ದೇಶಗಳನ್ನು ತಿಳ್ಕೊಂಡು. ಸೊ ಈಗ ನಾವು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ನೋಡಿ, ಗಾತೆ ಹೇಳಿದ್ರೆ 1947 ಸ್ವತಂತ್ರ ಭಾರತದ ತರುವಾಯ ಪಂಡಿತ್ ಜವಾಹರಲಾಲ್ ನೆಹರೂರವರು ನಮ್ಮ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತ ಅಂಶಗಳನ್ನ ರೂಪಿಸಿದ್ರು. ಹೀಗೆ ರೂಪಿಸಿದಂತ ಪಂಡಿತ್ ಜವಾಹರಲಾಲ್ ನೆಹರೂ ಅವರನ್ನ ನಾವು ಭಾರತದ ವಿದೇಶಾಂಗ ನೀತಿಯ ರುವಾರಿ ಶಿಲ್ಪಿ ಅಂತಲೂ ಕೂಡ ಕರೀತಾರೆ. ಇಂಥ ವಿದೇಶಾಂಗ ನೀತಿ ತನ್ನದೇ ಆದಂತ ಕೆಲವು ಮೂಲಭೂತ ಅಂಶಗಳನ್ನ ಹೊಂದಿದೆ. ಸೊ ಅದರಲ್ಲಿ ಒಂದು ಪಂಚಶೀಲ ತತ್ವ. ಪಂಚಶೀಲ ಏನು? ಪಂಚಶೀಲ ತತ್ವಗಳು 5 ತತ್ವಗಳು. ಸೊ ನೋಡಿ, ನಮ್ಮ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಮೊದಲನೇ ಮೂಲಭೂತ ಅಂಶ ಪಂಚಶೀಲ ತತ್ವಗಳು. ನೋಡಿ, ಪಂಚಶೀಲ ತತ್ವಗಳು ಎಂಬ ಒಂದು ಮೂಲಭೂತ ಅಂಶವನ್ನ ನಮ್ಮ ವಿದೇಶಾಂಗ ನೀತಿಯ ಮೊದಲನೇ ಅಂಶವಾಗಿ ಪರಿಗಣಿಸ್ತವೆ. ವಿಶ್ವದ ವಿವಿಧ ರಾಷ್ಟ್ರಗಳ ಒಂದು ಉತ್ತಮ ರಾಜಕೀಯ, ಒಂದು ಆರ್ಥಿಕ ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯನ್ನ ರೂಢಿಸಿಕೊಳ್ಳಿಕ್ಕೆ ಪಂಚಶೀಲ ತತ್ವಗಳ ಒಂದು ಒಪ್ಪಂದವನ್ನ ಭಾರತ ಮತ್ತು ಚೀನಾದ ನಡುವೆ, ಯಾವ ರಾಷ್ಟ್ರಗಳ ನಡುವೆ? ಭಾರತ ಮತ್ತು ಚೀನಾಗಳ ನಡುವೆ 1954 ಜೂನ್ ತಿಂಗಳಲ್ಲಿ ಈ ಒಂದು ಒಪ್ಪಂದಕ್ಕೆ ಅಥವಾ ಈ ಒಂದು ಕರಾರಿಗೆ ಭಾರತ ಮತ್ತು ಚೀನಾ ಸಹಿ ಹಾಕುತ್ತೆ. ಭಾರತ ಮತ್ತು ಚೀನಾ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಪಂಚಶೀಲ ತತ್ವಗಳು ಒಪ್ಪಂದ ಯಾವ್ಯಾವ ರಾಷ್ಟ್ರಗಳ ನಡುವೆ ಆಯ್ತು ಅಂದ್ರೆ ಭಾರತ ಮತ್ತು ಚೀನಾ. ಭಾರತದ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲಾಯ್. ಹೆಸರು ಕೇಳಕ್ಕೆ ಚೌ ಎನ್ ಲಾಯ್. ಭಾರತದ ಪ್ರಧಾನಿ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ನಡುವೆ 1954 ಜೂನ್ ತಿಂಗಳಲ್ಲಿ ವಿಶ್ವ ಶಾಂತಿಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧದ ವೃದ್ಧಿಗಾಗಿ ಈ 5 ತತ್ವಗಳನ್ನ ಒಳಗೊಂಡಂತಹ ಪಂಚಶೀಲ ತತ್ವಗಳ ಒಂದು ಒಪ್ಪಂದಕ್ಕೆ ಈ 2 ರಾಷ್ಟ್ರಗಳ ಪ್ರಮುಖರು ಏನ್ ಮಾಡಿದ್ರು? ಸಹಿ ಮಾಡಿದ್ರು. ಸೊ ಈಗಾಗಲೇ ಪಂಚಶೀಲ ತತ್ವಗಳಲ್ಲಿ ಮೊದಲನೇದಪ್ಪ ಅಂದ್ರೆ ನೋಡಿ, ವಿಶ್ವದ ಚೀನಾ ಮತ್ತು ಭಾರತದ ನಡುವೆ ಇದಾಗಿದ್ದು ಪಂಚಶೀಲ ತತ್ವಗಳ ಒಪ್ಪಂದ ಆಗಿದ್ದು ಚೀನಾ ಮತ್ತು ಭಾರತದ ನಡುವೆ ಪರಸ್ಪರ ರಾಷ್ಟ್ರಗಳ ನಡುವೆ ಶಾಂತಿಯುತ ಸಂಬಂಧವನ್ನ ಹೊಂದೋದು, ಪರಸ್ಪರ ರಾಷ್ಟ್ರಗಳ ನಡುವೆ ಮೈತ್ರಿಯುತ ಸಂಬಂಧವನ್ನ ಹೊಂದೋದು, ಅಂತಾರಾಷ್ಟ್ರೀಯ ಸಹಬಾಳ್ವೆಗೆ ಪರಸ್ಪರ ಪೂರಕವಾಗಿರುವಂತಹ ನಿಟ್ಟಿನಲ್ಲಿ 1954 ಜೂನ್ ತಿಂಗಳಿನಲ್ಲಿ ಈ ಒಂದು ಪಂಚಶೀಲ ತತ್ವಗಳ ಒಂದು ಒಪ್ಪಂದ ಆಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈ ಪಂಚಶೀಲ ತತ್ವಗಳ ಮೊದಲನೇ ಅಂಶ ಏನಪ್ಪ ಅಂದ್ರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕತೆಗೆ ಮತ್ತು ಸಾರ್ವಭೌಮತೆಗೆ ಗೌರವ ಕೊಡೋದು. ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕತೆಗೆ ಮತ್ತು ಸ್ವಾತಂತ್ರ್ಯ ಅಥವಾ ಸಾರ್ವಭೌಮ ಸ್ವಾತಂತ್ರ್ಯಕ್ಕೆ ಗೌರವ ಕೊಡೋದು. ನೋಡಿ, ಪರಸ್ಪರ ರಾಷ್ಟ್ರಗಳು ಅಂದ್ರೆ ಚೀನಾ ದೇಶದ ಗೌರವ, ಚೀನಾ ದೇಶದ ಪ್ರಾದೇಶಕ್ಕೆ ಮತ್ತು ಪ್ರಾದೇಶಿಕತೆಗೆ ಮತ್ತು ಚೀನಾ ದೇಶದ ಸ್ವಾತಂತ್ರ್ಯಕ್ಕೆ ಭಾರತ ಗೌರವ ಕೊಡಬೇಕು. ಅದೇ ರೀತಿ ಭಾರತದ ಒಂದು ಆಂತರಿಕ ವ್ಯವಹಾರಗಳಿಗೆ ಹಸ್ತಕ್ಷೇಪ ಮಾಡದಂಗೆ ಭಾರತದ ಸ್ವಾತಂತ್ರ್ಯಕ್ಕೆ ಚೀನಾ ದೇಶ ಗೌರವ ಕೊಡೋದು, ಇದು ಪಂಚಶೀಲ ತತ್ವದ ಮೊದಲನೇ ಅಂಶ ಆಗಿದೆ. ಸೊ ಇನ್ನು 2ನೇ ಪ್ರಮುಖವಾದಂತಹ ಅಂಶ ಪರಸ್ಪರ ಆಕ್ರಮಣ ಮಾಡದಿರುವುದು. ಪರಸ್ಪರ ಆಕ್ರಮಣ ಮಾಡದಿರುವುದು, ಪರಸ್ಪರ ಆಕ್ರಮಣ ಮಾಡದಿರುವುದು. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪಂಚಶೀಲ ತತ್ವಗಳು ಒಪ್ಪಂದದ ಪ್ರಕಾರ ಚೀನಾದ ಮೇಲೆ ಭಾರತ ದಾಳಿ ಮಾಡೋಂಗಿಲ್ಲ, ಭಾರತದ ಮೇಲೆ ಚೀನಾ ದಾಳಿ ಮಾಡೋದಿಲ್ಲ, ಪರಸ್ಪರ ಆಕ್ರಮಣವನ್ನ ಮಾಡದೇ ಇರೋದು. ಮೂರನೇದು ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಏನು ಆಂತರಿಕ ವ್ಯವಹಾರ? ಈಗ ಭಾರತ ದೇಶದಲ್ಲಿ ಯಾವುದೇ 2 ರಾಜ್ಯಗಳ ನಡುವೆ ಏನೋ ಸಮಸ್ಯೆ ಉಂಟಾಗಿದೆ, ಈ ಸಮಸ್ಯೆಗಳನ್ನ ಕುರಿತು ಚೀನಾ ರಿಯಾಕ್ಟ್ ಮಾಡೋಂಗಿಲ್ಲ,
ನಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಅದು ಹಸ್ತಕ್ಷೇಪ ಮಾಡೋಂಗಿಲ್ಲ. ಅದೇ ರೀತಿ ಭಾರತ ಚೀನಾ ದೇಶದ ಒಂದು ಆಂತರಿಕ ವ್ಯವಸ್ಥೆಯೊಳಗೆ ಅಲ್ಲಿನ ಆಂತರಿಕ ಸಮಸ್ಯೆಗೆ ಭಾರತ ಏನ್ ಮಾಡೋಂಗಿಲ್ಲ, ಮೂಗು ತೋರಿಸಂಗಿಲ್ಲ, ಭಾರತ ತಲೆ ಹಾಕೋಂಗಿಲ್ಲ. ಈ ರೀತಿಯಾದಂತ ಪರಸ್ಪರ ಆಂತರಿಕ ವ್ಯವಹಾರಗಳಿಗೆ ಹಸ್ತಕ್ಷೇಪ ಮಾಡದೇ ಇರುವಂತಹ ಒಂದು ಸಂಬಂಧವನ್ನ ಹೊಂದೋದು. ಇನ್ನು ಮುಂದಿಂದು ಪರಸ್ಪರ ಸಹಕಾರ ಮತ್ತು ಸಮಾನತೆ. ನಾಲ್ಕನೇದು ಪರಸ್ಪರ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಸಮಾನತಾ ತತ್ವಗಳನ್ನ. ನಮ್ಗೇನಾದ್ರೂ ಬೇಕು ಅಂದ್ರೆ ಚೀನಾ ಕೊಡ್ಬೇಕಾಯ್ತು ಅಂದ್ರೆ ಪರಸ್ಪರ ಒಂದು ಕೋಆಪರೇಷನ್ ಅಂತೀವಲ್ಲ ಆ ರೀತಿ, ಚೀನಾಕ್ಕೆ ಏನಾದ್ರೂ ಬೇಕಾದ್ರೆ ನಾವು ಕೊಡೋದು. ಈ ರೀತಿಯಾದಂತ ಪರಸ್ಪರ ಸಹಕಾರ ಸಂಬಂಧವನ್ನ ಬಳಸ್ಕೊಳ್ಳೋದು ಮತ್ತೆ ಶಾಂತಿಯುತ ಸಹಬಾಳ್ವೆಯನ್ನ ಬಾಳೋದು. ಐದನೇ ಪ್ರಮುಖವಾದಂತ ತತ್ವ ಶಾಂತಿಯುತ ಸಹಬಾಳ್ವೆಯ ತತ್ವಗಳನ್ನ ಪಾಲಿಸೋದು. ಶಾಂತಿಯುತ ಸಹಬಾಳ್ವೆ ನೋಡ್ರಿ, ಇಲ್ಲಿ ಒಂದು ಪರಸ್ಪರ ಆಕ್ರಮಣ ಮಾಡದೆ ಇರೋದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಆಂತರಿಕ ವ್ಯವಹಾರಗಳಿಗೆ ಹಸ್ತಕ್ಷೇಪ ಮಾಡದಂಗಿರೋದು ಅರ್ಥ ಆಗ್ತಿದೆಯ. ಸಹಕಾರ ಮತ್ತು ಸಮಾನತೆ ಮತ್ತು ಸಮಾನತೆ. ಐದು ಶಾಂತಿ ಸಹಬಾಳ್ವೆ. ಸೊ ಈ ಐದು ಪಂಚಶೀಲ ತತ್ವಗಳನ್ನ 1954 ಜೂನ್ ತಿಂಗಳಲ್ಲಿ ಚೀನಾದ ಪ್ರಧಾನಿ ಚೌಎನ್ಲಾಯ್ ಮತ್ತು ಭಾರತದ ಪ್ರಧಾನಿಯಾಗಿದ್ದಂತ ನೆಹರೂರ ನಡುವೆ ಈ ರೀತಿಯಾದಂತ ಒಂದು ಒಪ್ಪಂದ ಅಸ್ತಿತ್ವಕ್ಕೆ ಬಂತು ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು ಪಂಚಶೀಲ ತತ್ವಗಳು. ಇದು ಭಾರತದ ವಿದೇಶಾಂಗ ನೀತಿಯ ಮೊದಲನೇ ಮೂಲಭೂತ ಅಂಶ. ಇನ್ನು ಎರಡನೇದು ಅಲಿಪ್ತ ನೀತಿ. ಅದು ಅಲಿಪ್ತ ನೀತಿ. ಏನು ಅಲಿಪ್ತ ನೀತಿ ಅಂದ್ರೆ, ಎರಡನೇದು ಅಲಿಪ್ತ ನೀತಿ, ಎರಡನೇ ಮೂಲಭೂತ ಅಂಶ ಅಲಿಪ್ತ ನೀತಿ. ಅಥವಾ ಇದಕ್ಕಿನ್ನೊಂದು ಹೆಸರಲ್ಲಿ ತಾಟಸ್ಯ ರೀತಿಯಿಂದಲೂ ಕೂಡ ಕರೀತಾರೆ. ತಾಟಸ್ಯ ರೀತಿಯಿಂದಲೂ ಕುಡಿತಾರೆ. ಅಲಿಪ್ತತೆ, ತಾಟಸ್ಯತೆ, ಏನು ಅಲಿ ಚಾಪೀಸ್ ಇಲ್ಲಿ ಹೋಗ್ತಾ ಇದೆ ಈಗ ಇದು ಅಲಿಪ್ತ ತಾಟಸ್ಯ ಅನ್ನ. ಅದೇ ಬೋರ್ಡ್ ಅನ್ನ ತಾಟಸ್ಯ ಅಂತ ಹೇಳ್ತೀವಿ. ಅದು ಶಾಲೆ ಯಾವತ್ತು ಓಪನ್ ಆಯ್ತು ಅವತ್ತಿಂದ ಇಲ್ಲೇ ಇದೆ. ಸೊ ಅಂದ್ರೆ ಯಾವುದೂ ಕಡೆ ಹೋಗದೆ ಒಂದು ಕಡೆ ಏನಾಗೋದು ಸೆಂಟ್ರಲೈಸ್ ಆಗೋದು, ಒಂದು ಕಡೆ ಇರೋದು. ಇದಕ್ಕೆ ನಾವು ಅಲಿಪ್ತತೆ ತಾಟಸ್ಯತೆ ಅಂತೇಳಿ ಕರೀತಾರೆ. ಸೊ ಇದು ನಮ್ಮ ವಿದೇಶಾಂಗ ನೀತಿ ಎರಡನೇ ಪ್ರಮುಖವಾದಂತ ಅಂಶ. ಅರ್ಥ ಮಾಡ್ಕೊಡಿ ಪ್ರಿಯ ವಿದ್ಯಾರ್ಥಿಗಳೇ, 1945 ತರುವಾಯ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಮಹತ್ವವಾದಂತ ಬದಲಾವಣೆಗಳಾಗ್ತಾ ಬರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಪ್ರಮುಖವಾದಂತ ಬಣಗಳು ಉಗಮವಾಗ್ತವೆ. 1945 ತರುವಾಯ ಇಡೀ ವಿಶ್ವ ಎರಡು ಬಣಗಳಾಗತ್ತೆ. ಸೊ ಒಂದು ಬಣಗಳ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣ ಅಂದ್ರೆ, ಮತ್ತೊಂದು ಬಣ ಕಮ್ಯುನಿಸ್ಟ್ ರಾಷ್ಟ್ರಗಳ ಬಣ. ಅರ್ಥ ಆಗ್ತಿದೆಯಾ? ಎರಡನೇ ಮಹಾಯುದ್ಧದ ತರುವಾಯ ಇಡೀ ವಿಶ್ವ ಎರಡು ಭಾಗಗಳಾಗುತ್ತೆ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣ ಮತ್ತು ಕಮ್ಯುನಿಸ್ಟ್ ರಾಷ್ಟ್ರಗಳ ಬಣ ಎಂಬುದಾಗಿ ಎರಡು ಬಣಗಳಾಗಿ ವಿಂಗಡಣೆ ಆಗತ್ತೆ. ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕತ್ವವನ್ನ ಅಮೆರಿಕ ದೇಶ ವಹಿಸುತ್ತೆ. ಯಾವುದು? ಅಮೆರಿಕ. ಕಮ್ಯುನಿಸ್ಟ್ ರಾಷ್ಟ್ರಗಳ ಬಣ ನಾಯಕತ್ವವನ್ನ ರಷ್ಯಾ ದೇಶ ವಹಿಸುತ್ತೆ. ಯಾವ್ದು ವಹಿಸುತ್ತೆ? ರಷ್ಯಾ ದೇಶ ಹೋಗುತ್ತೆ. ಅಂದ್ರೆ ಇಡೀ ವಿಶ್ವ ಅಮೆರಿಕ ಬಣ ಮತ್ತು ರಷ್ಯಾ ಬಣ ಎಂಬುದಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಅಮೆರಿಕವನ್ನು ಪ್ರೀತಿಸುವಂತಹ ರಾಷ್ಟ್ರಗಳು, ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಮೆರಿಕದ ಕಡೆ ಹೋದ್ರೆ, ರಷ್ಯಾವನ್ನು ಪ್ರೀತಿಸುವಂತಹ ರಾಷ್ಟ್ರಗಳು ಕಮ್ಯುನಿಸ್ಟ್ ರಾಷ್ಟ್ರಗಳು ರಷ್ಯಾದ ಪರವನ್ನು ಸೇರ್ಕೊಳ್ತವೆ. ಹೀಗೆ ಎರಡು ರಾಷ್ಟ್ರಗಳು ವಿಭಾಗ ಆಗುತ್ತೆ. ಈಗ ನಮ್ಗೇನು ಸಮಸ್ಯೆ? ನಾವು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲ, ಅಮೆರಿಕದ ಕಡೆ ಹೋಗ್ಬಿಟ್ವಿಯಲ್ಲ. ಹೋಗ್ಲಿಲ್ಲ, ನಮ್ಮ ಕಡೆ ಅಮೆರಿಕದ ಕಡೆನೂ ಹೋಗಿಲ್ಲ, ರಷ್ಯಾದ ಕಡೆನೂ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಒಂದು ವೇಳೆ ನಾನು ಪ್ರಜಾಪ್ರಭುತ್ವ ರಾಷ್ಟ್ರ, ನಾನು ಅಮೆರಿಕದ ಕಡೆ ಹೋಗ್ತೀನಿ ಅಂದರೆ ನಮ್ಮ ಮೇಲೆ ಸುಲಭವಾಗಿ ರಷ್ಯಾಕ್ಕೆ ಸಿಟ್ಟು ಬರುತ್ತೆ. ಇಲ್ಲಪ್ಪ, ನಾನು ಪ್ರಜಾಪ್ರಭುತ್ವ ರಾಷ್ಟ್ರ ಆದರೂ ಕೂಡ ನಾನು ರಷ್ಯಾದ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಭಾರತ ದೇಶ ಹೇಳಿದರೆ ತನ್ನ ವಿದೇಶಾಂಗ ನೀತಿಯಲ್ಲಿ ಅಮೆರಿಕಕ್ಕೆ ಸಿಟ್ಟು ಬರುತ್ತೆ. ಆದರೆ ಭಾರತ ಈ ಕಡೆ ಈ ಅಮೆರಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕತ್ವವನ್ನು ವಹಿಸಿದಂಥ ಅಮೆರಿಕದ ಬಣದ ಕಡೆ ಹೋಗಲಿಲ್ಲ. ಈ ಕಡೆ ರಷ್ಯಾದ ಕಡೆ ಬರದೆ ತಾನು ತಾಟಸ್ಯವಾಗಿ ಉಳಿತು, ತಾನು ತಾಟಸ್ಯವಾಗಿ ಉಳಿತು. ಯಾರ ಕಡೆಗೆ ಹೋಗಿಲ್ಲಪ್ಪ, ತಾನೇ ಹೇಳಿಲ್ಲ. ಸೊ ಇದನ್ನೇ ನಾವು ತಾಟಸ್ಯ ನೀತಿ ಅಂತ ಹೇಳಿ ಕರೀತೇವೆ. ಆಗ ಅಮೆರಿಕ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು? ಅಬ್ಬ, ಭಾರತ ದೇಶ ರಷ್ಯಾದ ಕಡೆ ಹೋಗ್ಲಿಲ್ವಲ್ಲ. ಅದೇ ರೀತಿ ರಷ್ಯಾ ಕೂಡ ಖುಷಿ ಆಯ್ತು. ಏನು ಅಂತ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೂ ಕೂಡ ಅಮೆರಿಕದ ಕಡೆ ಹೋಗ್ಲಿಲ್ವಲ್ಲ. ಸೊ ಎರಡೂ ರಾಷ್ಟ್ರಗಳು ಖುಷಿಯಾಗಿ ಈ ತಾಟಸ್ಯದಿಂದ ಉಳಿದ್ರಿಂದ ಭಾರತಕ್ಕೆ ಅಮೆರಿಕ ಆರ್ಥಿಕ ಸಹಾಯವನ್ನ ಮಾಡಿತು, ರಷ್ಯಾ ಸೈನಿಕ ಸಹಾಯವನ್ನ ಮಾಡೋದ್ರ ಮುಖಾಂತರ ಒಂದು ಉತ್ತೇಜನವನ್ನ ಕೊಟ್ಟು. ಸೊ ಇದು ನಮ್ಮ ಭಾರತದ ವಿದೇಶಾಂಗ ನೀತಿ ಮತ್ತೊಂದು ಪ್ರಮುಖ ಮೂಲಭೂತವಾದಂತ ಅಂಶ. ಒಂದ್ ವೇಳೆ ಭಾರತ ಏನಾದ್ರೂ ರಷ್ಯಾದ ಕಡೆ ಹೋಗಿದ್ರೆ ಅಮೆರಿಕಕ್ಕೆ ಸೇರ್ಸ್ಕೊಡೋದು,
ಅಮೆರಿಕ ರಷ್ಯದ ಕಡೆ ಹೋಗಿದ್ರೆ ಅಮೆರಿಕಕ್ಕೆ ಸೆಟ್ ಬರೋದು, ಅಮೆರಿಕ ಕಡೆಗೆ ಹೋಗಿದ್ರೆ ರಷ್ಯಾಕ್ಕೆ ಸೆಟ್ ಬರೋದು. ಆದ್ರೆ ಭಾರತ ಈ ಎರಡೂ ಬಣಗಳಿಗೂ ಸೇರಿದೆ. ಶೀತಲ ಸಮರ ಉಂಟಾಗಿತ್ತು, ಕೋಲ್ಡ್ ವಾರ್ ಆಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಭಾರತ ತಾಟಸ್ಥವಾಗಿರುವುದರ ಮುಖಾಂತರ, ಐಟ್ ಆಗುವುದರ ಮುಖಾಂತರ ಈ ಎರಡು ರಾಷ್ಟ್ರಗಳ ಪ್ರೀತಿ ಸಂಪಾದನೆಯನ್ನ ಮಾಡಿತು. ಇದು ನಮ್ಮ ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ಒಂದು ಮೂಲಭೂತವಾದಂತಹ ಅಂಶವಾಗಿದೆ. ಇನ್ನು ಮೂರನೇ ಪ್ರಮುಖವಾದಂತಹ ಮೂಲಭೂತ ಅಂಶ, ವಸಾಹತುಶಾಹಿತ್ವಕ್ಕೆ ವಿರೋಧ. ವಸಾಹತುಶಾಹಿತ್ವಕ್ಕೆ ವಿರೋಧ ಏನು? ವಸಾಹತುಗಳು ಅಂದ್ರೆ ವಸಾಹತುಶಾಹಿತ್ವಕ್ಕೆ ವಿರೋಧ. ಶಾಹಿತ್ವಕ್ಕೆ ವಿರೋಧ ಏನು ವಿದ್ಯಾರ್ಥಿಗಳೇ? ವಸಾಹತುಶಾಹಿತ್ವ ಅಂದ್ರೆ ವಸಾಹತುಗಳು ಅಂದ್ರೆ ಏನು? ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನ ಅಕ್ರಮವಾಗಿ ಅಥವಾ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ಕಾನೂನುಬಾಹ್ಯವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಕ್ಕೆ, ತನ್ನ ಆಶಯನಾಗಿ ಇಟ್ಕೊಳ್ಳಕ್ಕೆ, ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕ್ಕೆ ನಾವೇನ್ತೇಳಿ ಕರಿತೇವೆ? ವಸಾಹತುಶಾಹಿತ್ವ ಅಂತೇಳಿ ಕರಿತೇವೆ. ವಿದ್ಯಾರ್ಥಿಗಳು, ಇಂಥ ವಸಾಹತುಶಾಹಿತ್ವವನ್ನ ಭಾರತ ವಿರೋಧಿಸ್ತಾ ಬಂದಿದೆ. ಯಾಕೆ ವಿರೋಧಿಸ್ತಾ ಇದೆ? ಭಾರತಕ್ಕೆ ಇದರ ಒಂದು ಕೆಟ್ಟ ಅನುಭವ ಆಗಿದೆ. ಯಾಕೆಂದ್ರೆ ನಾವು ಕೂಡ 1947 ಪೂರ್ವದಲ್ಲಿ ಬ್ರಿಟನ್ ದೇಶದ ಅಥವಾ ಬ್ರಿಟಿಷರ ವಸಾಹತುಶಾಹಿತ್ವಕ್ಕೆ ಒಳಗಾಗಿದ್ವಿ. ಸೊ ಆ ಕಾರಣದಿಂದ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ವಸಾಹತುಶಾಹಿತ್ವವನ್ನ ವಿರೋಧಿಸ್ತಾ ಬಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಈ ನಿಟ್ಟಿನಲ್ಲಿ 1949 ಮತ್ತು 1955 ದೆಹಲಿ ಮತ್ತು ಬಾಂಡುಂಗ್ನಲ್ಲಿ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನ ನಡೆಯಿತು. ಅರ್ಥಾತ್ಮಕೊಳ್ಳಿ, ದೆಹಲಿ ಮತ್ತು ಬಾಂಡುಂಗ್, ಈ ಬಾಂಡುಂಗ್ನಲ್ಲಿ ಅಂತಾರಾಷ್ಟ್ರೀಯ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನ ನಡೆಯುತ್ತೆ. ಈ ಏಷ್ಯಾ ರಾಷ್ಟ್ರಗಳ ಒಂದು ಸಮ್ಮೇಳನದಲ್ಲಿ ಈ ಭಾರತ ಏನ್ ಮಾಡುತ್ತೆ? ಈ ಒಂದು ವಸಾಹತುಶಾಹಿತ್ವವನ್ನ ವಿರೋಧಿಸುತ್ತೆ. ಯಾಕೆಂದ್ರೆ ವಸಾಹತುಶಾಹಿತ್ವದಿಂದ ಏನೆಲ್ಲ ಕಷ್ಟ ಸುಖಗಳನ್ನ ಏನೆಲ್ಲ ಹಿಂಸೆಗಳನ್ನ ಅನುಭವಿಸ್ಬೇಕು ಭಾರತ ಇದನ್ನ ಆಲ್ರೆಡಿ ಅನುಭವಿಸಿದ್ರಿಂದ. ಸೊ ಭಾರತಕ್ಕೆ ಅದರ ಕಷ್ಟ ಸುಖ ಗೊತ್ತು. ಅದರಿಂದ ತನ್ನ ವಿದೇಶಾಂಗ ನೀತಿಯಲ್ಲಿ ವಸಾಹತುಶಾಹಿತ್ವವನ್ನು ಅತ್ಯಂತ ಕಟುವಾಗಿ ಭಾರತ ಏನ್ ಮಾಡ್ತಾವ? ವಿರೋಧಿಸ್ತಾ ಬಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ಇನ್ನು ನಾಲ್ಕನೇ ಮುಂದಿನ ಅಂಶ, ವರ್ಣಭೇದ ನೀತಿಗೆ ವಿರೋಧ. ನಾಲ್ಕನೇ ಮೂಲಭೂತ ಅಂಶ, ವರ್ಣಭೇದ ನೀತಿಗೆ ವಿರೋಧ. ಏನು ವರ್ಣ? ಏನು ವರ್ಣಭೇದ ನೀತಿ? ವರ್ಣ ಬಣ್ಣ, ವರ್ಣ ಅಂದ್ರೆ ಜಾತಿ. ಒಂದು ಜನಾಂಗ ಇನ್ನೊಂದು ಜನಾಂಗವನ್ನ ತಮಗಿಂತ ಕೀಳು ಎಂಬುದಾಗಿ ಭಾವಿಸುವುದು, ಅವ್ರಿಗೆ ಹಿಂಸಿಸುವುದನ್ನ ನಾವು ವರ್ಣಭೇದ ನೀತಿ ಅಂತೇಳಿ ಕರಿತೇವೆ. ಭಾರತ ಇಂಥ ವರ್ಣಭೇದ ನೀತಿಯನ್ನ ತನ್ನ ವಿದೇಶಾಂಗ ನೀತಿಯಲ್ಲಿ ಅತ್ಯಂತ ಕಟುವಾಗಿ ಏನ್ ಮಾಡ್ತಾ ಬಂದಿದೆ? ವಿರೋಧಿಸ್ತಾ ಬಂದಿದೆ. ಪ್ರಿಯ ವಿದ್ಯಾರ್ಥಿಗಳು, ಇವತ್ತು ಇಡೀ ವಿಶ್ವದಲ್ಲಿ ಆ ವರ್ಣಭೇದ ನೀತಿ ವ್ಯವಸ್ಥೆ ಇದ್ದಿದ್ದು ನಮ್ಮ ದೇಶಕ್ಕೂ ಕೂಡ ಅನುಭವ ಆಗಿತ್ತು. ಒಮ್ಮೆ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಓದಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ವತಃ ಗಾಂಧೀಜಿಯವರನ್ನ ಕಪ್ಪು ವರ್ಣೀಯ ಅನ್ನೋ ಟ್ರೈನಿಂದ ಹೊರಗಡೆ ಹಾಕಿದ್ದಾರೆ. ಸೊ ಇದರ ಅನುಭವವನ್ನ ಒಳಗೊಂಡಿದ್ದಂತ ನಮ್ಮ ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಜಾತಿ ವ್ಯವಸ್ಥೆಯನ್ನ, ವರ್ಣ ವ್ಯವಸ್ಥೆಯನ್ನ ತನ್ನ ವಿದೇಶಾಂಗ ನೀತಿಯಲ್ಲಿ ಅತ್ಯಂತ ಕಟುವಾಗಿ ಭಾರತ ದೇಶ ಎದುರಿಸ್ತಾ ಬರ್ತಿದೆ. ಹೆಂಗೆ ನಮ್ಮ ಭಾರತ ದೇಶದಲ್ಲಿ ವರ್ಣಭೇದ ನೀತಿಯನ್ನ ವಿರೋಧಿಸಿದ್ರು, ಹಾಗೆ ಆಫ್ರಿಕಾ ದೇಶದಲ್ಲಿ ನೆಲ್ಸನ್ ಮಂಡೇಲಾ ಅವರು ಈ ವರ್ಣಭೇದ ನೀತಿಯನ್ನ ವಿರೋಧಿಸಿದ್ರು. ಸೊ ಅವರನ್ನ ಆಫ್ರಿಕಾದ ಗಾಂಧಿ ಅಂತೇಳಿ ಕರೀತಾರೆ. ಸೊ ಇಂಥ ವರ್ಣಭೇದ ನೀತಿಯನ್ನ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಏನ್ ಮಾಡ್ತಾ ಬಂದಿದೆ? ವಿರೋಧ ಮಾಡ್ತಾ ಬಂದಿದೆ ತನ್ನ ವಿದೇಶಾಂಗ ನೀತಿಯಲ್ಲಿ. ಇನ್ನು ಮುಂದಿನ ಮತ್ತು ಕೊನೆಯ ಮೂಲಭೂತವಾದ ಅಂಶ, ನಿಶಸ್ತ್ರೀಕರಣ. ಐದನೇ ಮೂಲಭೂತವಾದಂತ ಅಂಶ ಯಾವಪ್ಪ ಅಂದ್ರೆ ನಿಶಸ್ತ್ರೀಕರಣ. ನಿಶಸ್ತ್ರೀಕರಣ ಏನು? ನಿಶ್ ಅಂದ್ರೆ ತೇಜಸ್ಸು ಅಂತ ಅರ್ಥ ಮಾಡುತ್ತೆ. ಏನನ್ನ ತ್ಯಜಿಸ್ಬೇಕು? ಶಸ್ತ್ರಗಳನ್ನ ತ್ಯಜಿಸ್ಬೇಕು. ನಿಶ್ ಅಂದ್ರೆ ತ್ಯಜಿಸು, ಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನ. ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸ್ತಿದೆ. ಕಾರಣ, ಭಾರತದಲ್ಲಿ ಬುದ್ಧ ಹುಟ್ಟಿದಂತ ರಾಷ್ಟ್ರ, ಮಹಾತ್ಮ ಗಾಂಧಿ ಇದ್ದಂತ ರಾಷ್ಟ್ರ, ಶಾಂತಿಪ್ರಿಯ ರಾಷ್ಟ್ರ. ನಮ್ಮ ದೇಶ ಶಾಂತಿಪ್ರಿಯ ರಾಷ್ಟ್ರವಾಗಿರೋದ್ರಿಂದ ಯಾವುದೇ ಹಿಂಸಾತ್ಮಕ ಕೃತ್ಯಗಳನ್ನ, ಯಾವುದೇ ಹಿಂಸಾತ್ಮಕ ಚಟುವಟಿಕೆಗಳನ್ನ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ವಿರೋಧಿಸ್ತಾ ಬಂದಿದೆ. ಅದರಿಂದ ಭಾರತ ನಿಶಸ್ತ್ರೀಕರಣಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಿದೆ. ನಿಶಸ್ತ್ರೀಕರಣ ಅಂದ್ರೆ
ಶಸ್ತ್ರಾಸ್ತ್ರ ಕೆಲವು ಶಸ್ತ್ರಾಸ್ತ್ರಗಳನ್ನು ಅಥವಾ ಕೆಲವು ಬಗೆಯ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವುದು ಅಥವಾ ಅಂತ ಅಂತವಾಗಿ ತ್ಯಜಿಸುವುದು. ನಿಶಸ್ತ್ರೀಕರಣ ಅಂದರೆ ಒಂದು ಬಗೆಯ ಅಥವಾ ಕೆಲವು ಬಗೆಯ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು, ಮಾರಾಟವನ್ನು, ಸಂಗ್ರಹಣವನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸುವುದನ್ನು ಹಂತ ಹಂತವಾಗಿ ತ್ಯಜಿಸುವುದಕ್ಕೆ ನಾವು ನಿಶಸ್ತ್ರೀಕರಣ ಅಂತೇಳಿ ಕರೀತೇವೆ. ಶಸ್ತ್ರಗಳು ಅಪಾರ ಪ್ರಮಾಣದಲ್ಲಿ ಆದಂತೆ ರಾಷ್ಟ್ರಗಳಿಗೆ ಏನಾಗುತ್ತೆ ಅಂದರೆ ಯುದ್ಧದ ಮೇಲೆ ಆಸೆ ಬರುತ್ತೆ. ಈಗ ಯುದ್ಧಗಳು ಆಗ್ತಾ ಬಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಇರೋದಿಲ್ಲ, ಸಹಕಾರ ಇರೋದಿಲ್ಲ, ಸ್ನೇಹತ್ವ ಮನೋಭಾವನೆ ಇರೋದಿಲ್ಲ. ಈ ಕಾರಣಕ್ಕಾಗಿ ಭಾರತ ದೇಶ ನಿಶಸ್ತ್ರೀಕರಣವನ್ನು ತನ್ನ ವಿದೇಶಾಂಗ ನೀತಿಯಲ್ಲಿ ವಿರೋಧಿಸ್ತಾ ಬರ್ತಾ ಇದೆ. ನಿಶಸ್ತ್ರೀಕರಣ ಅಂದರೆ ಕೆಲವು ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಅಥವಾ ಸಂಪೂರ್ಣವಾಗಿ ತ್ಯಜಿಸೋದಕ್ಕೆ ನಾವು ನಿಶಸ್ತ್ರೀಕರಣ ಅಂತೇಳಿ ಕರೀತೇವೆ. ಸೊ ಇಷ್ಟು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ಒಂದು ಪಂಚಶೀಲ ತತ್ವ, ಸೊ ಎರಡು ಯಾವುದೋ ಅಲಿಪ್ತ ನೀತಿ, ಮೂರು ವಸಾಹತು ಶಾಹಿತ್ವಕ್ಕೆ ವಿರೋಧ, ನಾಲ್ಕು ವರ್ಣಭೇದ ನೀತಿಗೆ ವಿರೋಧ, ಐದು ನಿಶಸ್ತ್ರೀಕರಣ ಎಂಬ ಪ್ರಮುಖವಾದಂಥ ಮೂಲಭೂತ ಅಂಶಗಳನ್ನು ನಮ್ಮ ವಿದೇಶಾಂಗ ನೀತಿ ಹೊಂದುವುದರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಗಾಗಿ, ಸಹಕಾರಕ್ಕಾಗಿ ನಮ್ಮ ದೇಶ ಶ್ರಮಿಸ್ತಿರೋದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈ ಪಾಠಭಾಗ SSLC ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂಥ ಪಾಠಭಾಗ ಆಗಿರೋದ್ರಿಂದ ಅತ್ಯಂತ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಪ್ರಿಯ ವಿದ್ಯಾರ್ಥಿಗಳು ಈ ಪಾಠಭಾಗವನ್ನು ಅಧ್ಯಯನ ಮಾಡಬೇಕು. ನಮಸ್ತೆ.